ಫೈಂಡ್ ಔಟ್ ಮಾಡಲಿಕ್ಕೆ ಓಕೆನಾ ಎಸ್ ಸೊ ಫಸ್ಟ್ ನಮ್ಮ ಕೆಲಸ ಏನಪ್ಪಾ ಅಂದರೆ ಕೊಟ್ಟಿರ್ತಕ್ಕಂಥ ಸೀರೀಸನ್ನ ಅಸೆಂಡಿಂಗ್ ಆರ್ಡರ್ನಲ್ಲಿ ಅರೇಂಜ್ ಮಾಡೋದು ಓಕೆನಾ ಸೊ ಫಸ್ಟ್ ಏನು ಬರುತ್ತೆ ಟೂ ಆಮೇಲೆ ತ್ರೀ ಬರುತ್ತೆ ಅಗೇನ್ ಇಟ್ ಈಸ್ ಫೋರ್ ಇದೆ ಫೈವ್ ಇದೆ ಅಗೇನ್ ಇಟ್ ಇಸ್ ಸಿಕ್ಸ್ ಸೊ ಏಯ್ಟ್ ಆ್ಯಂಡ್ ನೈನ್ ಆ್ಯಂಡ್ ಲಾಸ್ಟ್ ಇಟ್ ಈಸ್ ಟೆನ್ ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಸೀರೀಸನ್ನು ಏನು ಮಾಡಿದ್ವಿ ಅಸೆಂಡಿಂಗ್ ಆರ್ಡ್ರ್ನಲ್ಲಿ ಅರೇಂಜ್ ಮಾಡಿದ್ವಿ ಅದಾದ ನಂತರ ಫಸ್ಟ್ ಈಗ ಕ್ಯೂ ಒನ್ ಕೆನಡಿಯಣ ಕ್ಯೂ ಒನ್ ಕನ್ನಡಿ ಫಾರ್ಮುಲಾ ನಾನು ಅವಾಗಲೇ ಹೇಳ್ದಂಗೆ ಒನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ತ್ ಐಟಮ್ ಕರೆಕ್ಟಾ ಸೊ ಒನ್ ಬರೆದ್ವಿ ಅಜ್ ಇಟ್ ಈಸ್ ಇಲ್ಲಿ ಎನ್ ಅಂತಂದರೆ ಏನು ದ ಟೋಟಲ್ ನಂಬರ್ ಆಫ್ ಸೀರೀಸ್ ಕರೆಕ್ಟಾ ಸೀರೀಸ್ನಲ್ಲಿ ಎಷ್ಟು ನಂಬರ್ಸ್ ಇದೆ ಅಷ್ಟು ವ್ಯಾಲ್ಯೂ ಎನ್ದು ಕರೆಕ್ಟಾ ಸೊ ಎಷ್ಟಿದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಇದೆ ಕರೆಕ್ಟಾ ಸೊ ಏಯ್ಟ್ ಹಿಯರ್ ಏಯ್ಟ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ತ್ ಐಟಮ್ ಓಕೆನಾ ಎಸ್ ಸೊ ಒನ್ ಇಂಟು

2 ಫಿಫ್ತ್ ಐಟಮನ್ನು ಈ ಥರ ಸ್ಪ್ಲಿಟ್ ಮಾಡಬೇಕು ಸೆಕೆಂಡ್ ಐಟಮ್ ಪ್ಲಸ್ ಪಾಯಿಂಟ್ ಟೂ ಫೈವ್ ಕರೆಕ್ಟಾ ಪಾಯಿಂಟ್ ಟು ಫೈ ಆಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ ಅದಾದ ನಂತರ ಇಂಟು ತ್ರೀ ಥರ್ಡ್ ಮೈನಸ್ ಸೆಕೆಂಡ್ ಏನಕ್ಕಪ್ಪ ಅಂದರೆ ಟೂ ಪಾಯಿಂಟ್ ಟೂ ಫಿಫ್ತ್ ಅನ್ನೋದು ನಮಗೆ ಯಾವುದ್ರ ಮಧ್ಯ ಬರುತ್ತೆ ಇದು ಟೂ ಮತ್ತು ಇದು ತ್ರೀ ಇದೆ ಅಂದರೆ ಟೂ ಎಲ್ಲೋ ಇಲ್ಲಿ ಬರುತ್ತೆ ಕರೆಕ್ಟಾ ಈ ಇವೆರಡರ ಸ್ಕೇಲ್ನ ಮಧ್ಯದಲ್ಲಿ ಇಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಇದರ ಡಿಫ್ರೆನ್ಸ್ ಯಾಕೆ ಥರ್ಡ್ ಐಟಮ್ ಫಸ್ಟ್ ಬರಿತೀವಿ ಅಂತಂದರೆ ಥರ್ಡ್ ಐಟಮ್ ಇಸ್ ಆಲ್ವೇಸ್ ದ ಗ್ರೇಟರ್ ವ್ಯಾಲ್ಯೂ ದನ್ ದ ಸೆಕೆಂಡ್ ಒನ್ ಕರೆಕ್ಟ್ ಅದಕ್ಕೋಸ್ಕರ ತ್ರೀ ಮತ್ತು ಟೂನ ಬರ್ಕೊಳ್ಳೋದು ತ್ರೀ ಮೈನಸ್ ಟೂ ಅಂತ ಬರ್ಕೊಳ್ಳೋದು ಸೊ ಟೂ ಪಾಯಿಂಟ್ ಟೂ ಫೈ ಇದು ಒಂದು ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ಫಸ್ಟ್ ಮೇಲಿಂದೆಲ್ಲ ಈಸಿಯಾಗಿ ಸಬ್ಸೆಷನ್ ಮಾಡ್ತೀರಾ ಈ ಬಂದಿರತಕ್ಕಂಥ ಐಟಮನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕು ಕರೆಕ್ಟಾಗಿ ನೋಡ್ಕೊಳ್ರಿ ಈ ಟೂನ ಇಟ್ ಈಸ್ ಸೆಕೆಂಡ್ ಐಟಮ್ ಅಂತ ಬರೆಯೋದು ಪ್ಲಸ್ ಪಾಯಿಂಟ್ ಟೂ ಫೈವ್ ಆ್ಯಸ್ ಇಟ್ ಈಸ್ ಮತ್ತು ಟು ಪಾಯಿಂಟ್ ಟೂ ಫೈವ್ ಇನ್ ಟು ಥರ್ಡ್ ಐಟಮ್ ಮೈನಸ್ ಸೆಕೆಂಡ್ ಐಟಮ್ ಓಕೆನಾ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಬೇಕು ಇದಾದ ನಂತರ ಸೆಕೆಂಡ್ ಐಟಮ್ ಯಾವುದು ಒನ್ ಟು ಇದು ಸೆಕೆಂಡ್ ಐಟಮ್ ಕರೆಕ್ಟಾ ತ್ರೀ ಇಲ್ಲಿ ಪಾಯಿಂಟ್ ಟು ಫೈವ್ ಇಟ್ ಈಸ್ ಥರ್ಡ್ ಐಟಮ್ ಥರ್ಡ್ ಒನ್ ಯಾವುದು ಥರ್ಡ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಓಕೆನಾ ಇಯರ್ ಇಟ್ ಈಸ್ ಫೋರ್ ಇಟ್ ಈಸ್ ಫೋರ್ ಅಗೇನ್ ಸೆಕೆಂಡ್ ಐಟಮ್ ಯಾವುದು ತ್ರೀ ಕರೆಕ್ಟಾ ತ್ರೀ ಸರಿನಾ ಸೊ ಇದನ್ನು ನೋಡಬೇಡ್ರಿ ಕೊಟ್ಟಿರ್ತಕ್ಕಂಥ ಕ್ವೆಶನ್ ಕನ್ಫ್ಯೂಷನ್ ಆಗುತ್ತೆ ನಾವು ಅರೇಂಜ್ ಮಾಡ್ಕೊಂಡಿರ್ತಕ್ಕಂಥ ಸೀರೀಸನ್ನು ನೋಡಬೇಕು ಓಕೆನಾ ಸೊ ಆಯ್ತು ಇವಾಗ ತ್ರೀ ಆ್ಯಸ್ ಇಟ್ ಈಸ್ ಬರೆದಿದ್ದಾನೆ ಪಾಯಿಂಟ್ ಫೈವ್ ಆ್ಯಸ್ ಇಟ್ ಈಸ್ ಫೋರ್ ಮೈನಸ್ ತ್ರೀ ಇಟ್ ಈಸ್ ಒನ್ ಸೊ ಕ್ಯೂ ಒನ್ ಇಸ್ ಈಕ್ವಲ್ಸ್ ಟು ತ್ರೀ ಪ್ಲಸ್ ಪಾಯಿಂಟ್ ಟೂ ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಟೂ ಫೈವ್ ಓಕೆ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಕ್ಯೂ ಒನ್ ಹಿಯರ್ ಸೊ ಅದೇ ರೀತಿ ಕ್ಯೂ ತ್ರೀನ ಕ್ಯಾಲ್ಕುಲೇಷನ್ಗೆ ಬರ್ರಿ ಕ್ಯೂ ತ್ರೀನು ಆ್ಯಸ್ ಇಟ್ ಈಸ್ ಕ್ಯೂ ಒನ್ ಥರನೇ ಮಾಡಬೇಕು ಓಕೆನಾ ಎಸ್ ಸೊ ಬಟ್ ಇಲ್ಲಿ ಕ್ಯೂ ತ್ರೀನ ಫಾರ್ಮುಲಾ ಏನರಪ್ಪ ತ್ರೀ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ತ್ ಐಟಮ್ ಓಕೆ ಎಸ್ ಸೊ ತ್ರೀ ಇಂಟು ಅಗೇನ್ ಎನ್ ವ್ಯಾಲ್ಯೂ ನಮಗೆ ಗೊತ್ತು ಏಯ್ಟ್ ಏಯ್ಟ್ ಪ್ಲಸ್ ಒನ್ ನೈನ್ತ್ ನೈನ್ ಡಿವೈಡ್ ಬೈ ಫೋರ್ತ್ ಐಟಮ್ ಕರೆಕ್ಟಾ ಎಸ್ ಸಾರಿ ತ್ರೀ ಇಂಟು ಏಯ್ಟ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ತ್ ಐಟಮ್ ಅದೇ ರೀತಿ ತ್ರೀ ಇಂಟು ಇಲ್ಲಿ ನೈನ್ ಪ್ಲಸ್ ಸಾರಿ ನೈನ್ ಡಿವೈಡ್ ಬೈ ಫೋರ್ ಅಲ್ಲ ನೈನ್ ಡಿವೈಡೆಡ್ ಬೈ ಫೋರ್ ಅಂದರೆ ಎಷ್ಟು ಬರುತ್ತೆ ವ್ಯಾಲ್ಯೂ ಮಾಡಿದ್ವಿ ಅವಾಗಲೇ ಟೂ ಪಾಯಿಂಟ್ ಟೂ ಫೈವ್ ಕರೆಕ್ಟ್ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟಾಗಿ ಬರೆದಿರೋದು ತ್ರೀ ಇಂಟು ಟೂ ಪಾಯಿಂಟ್ ಟೂ ಫಿಫ್ತ್ ಐಟಮ್ ಹಿಯರ್ ಸೊ ಆಫ್ಟರ್ ದಿಸ್ ಇವಾಗ ಏನು ಮಾಡಿರಿ ತ್ರೀ ಇಂಟು ದಿಸ್ ಐಟಮ್ ಮಾಡಿರಿ ಇವಾಗ ಎಷ್ಟು ಬರುತ್ತೆ ಆನ್ಸರು ತ್ರೀ ಇಂಟು ಟೂ ಪಾಯಿಂಟ್ ಟೂ ಫೈವ್ ಇಟ್ ಈಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫಿಫ್ತ್ ಐಟಮ್ ಹಿಯರ್ ಓಕೆ ಎಸ್ ಸೊ ಸಿಕ್ಸ್ತ್ ಐಟ್ ನಾ ಆವಾಗಲೇ ಸ್ಪ್ಲಿಟ್ ಮಾಡೋದು ಹೇಳಿದ್ದೀನಿ ಸಿಕ್ಸನ್ನ ಅದೇ ರೀತಿ ಬರ್ಕೋಬೇಕು ಸಿಕ್ಸ್ತ್ ಐಟಮ್ ಪ್ಲಸ್ ಪಾಯಿಂಟ್ ಸೆವೆನ್ ಫೈವ್ನ ಅದೇ ರೀತಿ ಬರೆದಿದ್ದೀನಿ ಇವಾಗ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಅನ್ನೋ ವ್ಯಾಲ್ಯೂ ಯಾವುದ್ರ ಮಧ್ಯೆ ಬರುತ್ತೆ ಸಿಕ್ಸ್ ಮತ್ತು ಸೆವೆನ್ ಸ್ಕೇಲ್ನ ಮಧ್ಯೆ ಬರುತ್ತೆ ಆದ್ದರಿಂದ ಏನು ಮಾಡಬೇಕು ಸೆವೆನ್ ಮೈನಸ್ ಸಿಕ್ಸ್ತ್ ಬರಿತಾ ಇದ್ದೀನಿ ಕರೆಕ್ಟಾಗಿ ಓನ್ಲಿ ಥಿಂಗ್ ಈಸ್ ಸೆವೆಂತ್ ಐಟಮ್ ವಿಲ್ ಬಿ ಗ್ರೇಟರ್ ಅದಕ್ಕೋಸ್ಕರ ಸೆವೆನ್ ಮೈನಸ್ ಸಿಕ್ಸ್ ಅಂತ ಬರ್ಕೊಳ್ಳೋದಿಲ್ಲಿ ಓಕೆನಾ ಸೊ ಏನು ಮಾಡಬೇಕು ಸಿಕ್ಸ್ತ್ ಐಟಮ್ ಪ್ಲಸ್ ಪಾಯಿಂಟ್ ಸೆವೆನ್ ಫೈವ್ ಇನ್ ಟು ಸೆವೆಂತ್ ಐಟಮ್ ಮೈನಸ್ ಸಿಕ್ಸ್ತ್ ಐಟಮ್ ಓಕೆ ಸೊ ಸಿಕ್ಸ್ತ್ ಐಟಮ್ನಲ್ಲಿ ಏನಿದೆ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ತ್ ಐಟಮ್ನಲ್ಲಿ ಏಟ್ ಇದೆ ಕರೆಕ್ಟ್ ದಟ್ ಈಸ್ ವೈ ಹ್ಯಾವ್ ರಿಟನ್ ಇಯರ್ ಏಯ್ಟ್ ಪ್ಲಸ್ ಪಾಯಿಂಟ್ ಸೆವೆನ್ ಫೈವ್ ಆ್ಯಸ್ ಇಟ್ ಈಸ್ ದಟ್ ಈಸ್ ಅದಾದಮೇಲೆ ಸೆವೆನ್ ಮೈನಸ್ ಸಿಕ್ಸ್ ಇದೆ ಕರೆಕ್ಟಾ ಸೆವೆಂತ್ ಐಟಮ್ ಮೈನಸ್ ಸಿಕ್ಸ್ತ್ ಐಟಮ್ ಎಷ್ಟನೇದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆಂತ್ನಲ್ಲಿ ಎಷ್ಟಿದೆ ನೈನ್ ಇದೆ ಕರೆಕ್ಟಾ ಸಿಕ್ಸ್ತಲ್ಲಿ ಎಷ್ಟಿತ್ತು ಏಯ್ಟ್ ಕರೆಕ್ಟ್ ಅದಕ್ಕೋಸ್ಕರ ನೈನ್ ಮೈನಸ್ ಏಯ್ಟ್ ಇಲ್ಲಿ ಅದಾಯಿತಾ ಸೊ ಈಗೇನು ಮಾಡಿರಿ ಏಯ್ಟ್ ಪ್ಲಸ್ ಪಾಯಿಂಟ್ ಸೆವೆನ್ ಫೈವ್ ನೈನ್ ಮೈನಸ್ ಏಯ್ಟ್ ಎಷ್ಟು ಒನ್ ಸೊ ಏಯ್ಟ್ ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಫೈ ಇಟ್ ಈಸ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಸೊ ದಿಸ್ ಈಸ್ ದ

ಇದರಲ್ಲೂ ಕೂಡ ನಾವು ಫಾರ್ಮುಲಾ ಯೂಸ್ ಮಾಡಿರ್ತಿರೋದು ಸೇಮ್ ಡಿಸ್ಕ್ರೀಟ್ ಸೀರೀಸಿಗೆ ಬಟ್ ಓನ್ಲಿ ಒನ್ ಥಿಂಗ್ ಐ ವಿಲ್ ಟೆಲ್ ಇನ್ ದ ಕಮಿಂಗ್ ಕಾಂಪಿಟೇಷನ್ ಪಾರ್ಟ್ ಸೊ ಫಸ್ಟ್ ನಮಗೆ ಇಲ್ಲಿ ಕೊಡಿರ್ತಕ್ಕಂಥ ಡಿಸ್ಕ್ರಿಟ್ ಸೀರೀಸ್ ಇದು ಕರೆಕ್ಟ್ ಫೈನ್ ದ ಕ್ಯೂ ಒನ್ ಆ್ಯಂಡ್ ಕ್ಯೂ ತ್ರೀ ಕ್ವಾರ್ಟರ್ ವ್ಯಾಲ್ಯೂಸ್ ಫಾರ್ ದ ಫಾಲೋಯಿಂಗ್ ಡೇಟಾ ಸೊ ನಿಮಗೆ ನೆನಪಿದೆ ಡಿಸ್ಕ್ರಿಟ್ ಸೀರೀಸ್ ಅಂತ ಕೂಡಲೇ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಫ್ರೀಕ್ವೆನ್ಸಿ ಕಾಲಮ್ ಓಕೆ ಸೊ ನೋಡಿರಿ ಈಗ ಎಕ್ಸ್ನ ವಾ ವೇರಿಯೇಬಲ್ ಕೊಟ್ಟಿರ್ತಕ್ಕಂಥ ಎಕ್ಸ್ ನಮಗೆ ಇದರ ವ್ಯಾಲ್ಯೂಸ್ ಇದು ಓಕೆನಾ ಆ್ಯಂಡ್ ಎಫ್ ಫ್ರೀಕ್ವೆನ್ಸಿ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಫಾರ್ ದ ವೇರಿಯೇಟ್ ವ್ಯಾಲ್ಯೂ ಎಕ್ಸ್ ಸೊ ಫಸ್ಟ್ ಏನು ಮಾಡ್ತೀರಾ ಎಕ್ಸ್ನ ವ್ಯಾಲ್ಯೂ ಆಸ್ ಇಟ್ ಈಸ್ ಟ್ಯಾಬ್ಲೆಟ್ ಮಾಡ್ಕೊಳ್ಳೋದು ಟೆನ್ ಟ್ವೆಂಟಿ 30 40 ಫಿಫ್ಟಿ ಅಂತ ಓಕೆನಾ ಅದೇ ರೀತಿ ನ ಎಫ್ನ ವ್ಯಾಲ್ಯೂಸನ್ನ ಟ್ಯಾಬ್ಲೆಟ್ ಮಾಡಿರ್ತಕ್ಕಂಥದ್ದು ಓಕೆನಾ ಎಫ್ ಅಂತೂ ಇವಾಗ ನಮಗೆ ಡಿಸ್ಕ್ರಿಟ್ ಸೀರೀಸ್ನಲ್ಲಿ ಟೋಟಲ್ ನಂಬರ್ ಆಫ್ ಸೀರೀಸ್ ದಟ್ ಇಸ್ ನಾವು ಎನ್ ಅಂತ ಏನು ಕರಿತೀವಿ ಕರೆಕ್ಟಾ ಎನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಹಿಯರ್ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಏನಿದೆ ಅದೇ ನಮಗಿಲ್ಲಿ ಎನ್ ವ್ಯಾಲ್ಯೂನ ಕೊಡುತ್ತೆ ಸೊ ಸಮೇಷನ್ ಆಫ್ ಎಫ್ನ ಕಂಡ್ಕೋಬೇಕು ದಟ್ ಈಸ್ ಟ್ವೆಂಟಿ 2 here, okay. Yeah, 3 plus 8 plus 5 plus 4 plus 2. Okay. So this is how we will calculate summation of f. ನೆಕ್ಸ್ಟ್ ಸ್ಟೆಪ್ ನಿಮಗೇನಪ್ಪ ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಂಡುಹಿಡಿಯಬೇಕು ಓಕೆನಾ ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಿಮಗೆ ನೆನಪಿದೆ ಆಸ್ ಇಟ್ ಈಸ್ ಕೊಟ್ಟಿರ್ತಕ್ಕಂಥ ಫಸ್ಟ್ ಫ್ರೀಕ್ವೆನ್ಸಿ ತೊಗೋಬೇಕು ತ್ರೀ ಇದೆ ಅಗೇನ್ ತ್ರೀ ಪ್ಲಸ್ ಏಯ್ಟ್ ಇಟ್ ಈಸ್ ಲೆವೆನ್ ಲೆವೆನ್ ಪ್ಲಸ್ ಫೈವ್ ಇಟ್ ಈಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಫೋರ್ ಇಟ್ ಈಸ್ ಟ್ವೆಂಟಿ ಅಗೇನ್ ಟ್ವೆಂಟಿ ಪ್ಲಸ್ ಟು ಇಟ್ ಈಸ್ ಟ್ವೆಂಟಿ ಟು ಯಾವಾಗಲೂ ನೆನಪಿಡ್ರಿ ಲಾಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ವ್ಯಾಲ್ಯೂ ಮತ್ತು ನಿಮ್ಮ ಸಮೇಷನ್ ಆಫ್ ಎಫ್ನ ವ್ಯಾಲ್ಯೂ ಓಕೆ ಇದು ಕ್ವಾರ್ಟೈಲಲ್ಲಿ ಒಂದರೇ ಅಲ್ಲ ಯಾವುದ್ಯಾವುದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಮೀನ್ ಮೀಡಿಯನ್ ಎಲ್ಲದರಲ್ಲೂ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಒಟ್ನಲ್ಲಿ ಲಾಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು ಬರುತ್ತೆ ದಟ್ ಶುಡ್ ಬಿ ಈಕ್ವಲ್ಸ್ ಟು ದ ಸಮೇಷನ್ ಆಫ್ ಎಫ್ ಆಲ್ವೇಸ್ ನೆನಪಿಡ್ರಿ ಓಕೆ ಇದಾದ ಮೇಲೆ ಆಯಿತು ಕಂಡಿದ್ವಿ ಫ್ರೀಕ್ವೆನ್ಸಿ ಎಲ್ಲ ಬಂತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡು ಇದಾದ ನಂತರ ವಿ ವಿಲ್ ಯೂಸ್ ದ ಫಾರ್ಮುಲಾ ಟು ಫೈಂಡ್ ದ ಕ್ಯೂ ಒನ್ ಆ್ಯಂಡ್ ಕ್ಯೂ ತ್ರೀ ಸೊ ಕ್ಯೂ ಒನ್ ಇಸ್ ಈಕ್ವಲ್ಸ್ ಟು ದ ಸೇಮ್ ಫಾರ್ಮುಲಾ ದಟ್ ಈಸ್ ಇಲ್ಲಿ ಒನ್ ಇರಬೇಕು ಆ್ಯಕ್ಚುಲಿ ಓಕೆನಾ ಒನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ತ್ ಐಟಮ್

ಇವಾಗ ಇದನ್ನು ಡಿವೈಡ್ ಮಾಡಿದ್ವಿ ಫೈವ್ ಪಾಯಿಂಟ್ ಸೆವೆನ್ ಫಿಫ್ತ್ ಐಟಮ್ ಅಂತ ಬಂತು ಮತ್ತು ಫೈವ್ನೇ ಸ್ಪ್ಲಿಟ್ ಮಾಡಿ ಸೊ ಪಾಯಿಂಟ್ ಸೆವೆನ್ ಫೈವ್ನೇ ಸ್ಪ್ಲಿಟ್ ಮಾಡಿ ಬರೆದಿದ್ವಿ ಅಲ್ಲಿ ಇಂಡಿವಿಜುವಲ್ ಸೀರೀಸ್ನಲ್ಲಿ ಬಟ್ ನಿಮಗೆ ಇಲ್ಲಿ ಈ ಸ್ಟೆಪ್ ಬರೋದಿಲ್ಲ ಬಿಕಾಸ್ ವಿ ಆರ್ ಹ್ಯಾವಿಂಗ್ ದ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಹಿಯರ್ ಓಕೆ ಸೊ ಫಸ್ಟ್ ಏನು ಮಾಡಬೇಕೀಗ ಆಯಿತು ಟ್ವೆಂಟಿ ತ್ರೀ ಡಿವೈಡ್ ಬೈ ಫೋರ್ ಮಾಡಿದ್ರಿ ಫೈವ್ ಪಾಯಿಂಟ್ ಸೆವೆನ್ ಫಿಫ್ತ್ ಐಟಮ್ ಅಂತ ಬಂತು ಅದಾದ ನಂತರ ನಿಮ್ಮ ಕೆಲಸ ಏನಪ್ಪ ಅಂದರೆ ಈ ಫಿ ಫೈವ್ ಪಾಯಿಂಟ್ ಫಿಫ್ತ್ ಐಟಮ್ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ನಾನು ಹೇಳ್ದಂಗೆ ಇದು ಮ್ಯಾಕ್ಸಿಮಮ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫಾರ್ ದಿಸ್ ವೇರಿಯೇಬಲ್ ಅದೇ ರೀತಿ ಇಲ್ಲಿ ನಮಗೆ ಇದರೊಳಗಡೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಥರ್ಡ್ ಐಟಮ್ ಈಸ್ ದ ಲಾಸ್ಟ್ ಇನ್ ದಿಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರೆಕ್ಟಾ ಇವಾಗ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಯಾವುದ್ರ ಒಳಗಡೆ ಬರ್ಬೋದು ಈ ಕ್ಯೂಮುಲೆಟಿವ್ ಫ್ರೀಕ್ವೆನ್ಸಿನಲ್ಲಿ ಬರಬಹುದು ಕರೆಕ್ಟಾ ಬಿಕಾಸ್ ಲೆವೆನ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅದಕ್ಕೋಸ್ಕರ ಇಲ್ಲೊಂದು ಸೆಂಟೆನ್ಸ್ ಬರ್ದಿದ್ದೀನಿ ನೋಡ್ರಿ ದಟ್ ಈಸ್ ಫೈವ್ ಪಾಯಿಂಟ್ ಸೆವೆನ್ ಫಿಫ್ತ್ ಐಟಮ್ ಲೈಸ್ ಇನ್ ದ ಲೆವೆಂತ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರೆಕ್ಟಾ ಏನಂತ ಹೇಳಿದೀವಿ ಈ ಐಟಮ್ ಬಂದು ಈ ಲೆವೆಂತ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ ಅಂತ ಹೇಳಿದೀವಿ ಸೊ ಆಕ್ ಆ ಲೆವೆಂತ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯ ಕರೆಸ್ಪಾಂಡಿಂಗ್ ವೇರಿಯೇಟ್ ವ್ಯಾಲ್ಯೂ ನೋಡಿರಿ ಕರೆಕ್ಟಾ ದಟ್ ವಿಲ್ ಬಿ ಯುವರ್ ಕ್ಯೂ ಒನ್ ದಟ್ ಈಸ್ ಕ್ಯೂ ಒನ್ ಇಸ್ ಈಕ್ವಲ್ಸ್ ಟು ಲೆವೆಂತ್ ಕ್ಯುಮುಲೆಟಿವ್ ಫ್ರೀಕ್ವೆನ್ಸಿಯ variate value is 20 so this is going to be the quartile 1 okay that is therefore q1 is equals to 20 here okay so this is how we are going to the going to calculate q1 or quartile 1 in the discrete series <laughs> okay so coming for the q3 part here so

ಟ್ವೆಂಟಿ ತ್ರೀ ಡಿವೈಡ್ ಬೈ ಫೋರ್ ಅಂದರೆ ನಮಗೆ ಗೊತ್ತಿದೆ ಎಷ್ಟು ಫೈವ್ ಪಾಯಿಂಟ್ ಸವೆನ್ ಫಿಫ್ತ್ ಐಟಮ್ ಅಂತ ಕರೆಕ್ಟಾ ಸೊ ಅದನ್ನೇನು ಮಾಡಬೇಕು ತ್ರೀ ಇಂಟು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಮಾಡಬೇಕು ಅದಾದ ನಂತರ ನಮಗೆ ಬರೋ ವ್ಯಾಲ್ಯೂ ಎಷ್ಟ್ರಪ್ಪ ಇಟ್ ಈಸ್ ಸೆವೆಂಟೀನ್ ದಟ್ ಈಸ್ ತ್ರೀ ಇಂಟು ಫೈವ್ ಪಾಯಿಂಟ್ ಸೆವೆನ್ ಫೈವ್ ನ ವ್ಯಾಲ್ಯೂ ಸೆವೆಂಟೀನ್ ಪಾಯಿಂಟ್ ಟ್ವೆಂಟಿ ಫಿಫ್ತ್ ಐಟಮ್ ಹಿಯರ್ ಓಕೆ ಸೊ ಇದಾದ ನಂತರ ಏನಾಗುತ್ತೆ ಇವಾಗ ನೋಡಿರಿ ಈ ಐಟಮ್ ಯಾವ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಒಳಗಡೆ ಬರುತ್ತೆ ಅಂತ ನೋಡಿರಿ ಸಿಕ್ಸ್ ಲೆವೆಂತ್ ಆಯಿತು ಸಿಕ್ಸ್ಟೀನ್ತ್ ಒಳಗಡೆ ಬರಲ್ಲ ಯಾಕಂದರೆ ಸೆವೆಂಟೀನ್ ಪಾಯಿಂಟ್ ಟೂ ಫೈವ್ ಈಸ್ ಗ್ರೇಟರ್ ದ್ಯಾನ್ ಸಿಕ್ಸ್ಟೀನ್ ಕರೆಕ್ಟ್ ಅದಕ್ಕೋಸ್ಕರ ಬರಲ್ಲ ದೆನ್ ಟ್ವೆಂಟಿ ಇದೆ ಸೊ ಇನ್ ದಟ್ ಈಸ್ ಲೆವೆನ್ ಪಾಯಿಂಟ್ ಟೂ ಫಿಫ್ತ್ ಐಟಮ್ ಯಾವ್ದ್ರೊಳಗಡೆ ಬರುತ್ತೆ ಟ್ವೆಂಟಿಯ ಒಳಗಡೆ ಬರುತ್ತೆ ಕರೆಕ್ಟಾ ಸೆವೆಂಟೀನ್ ಪಾಯಿಂಟ್ ಟೂ ಫಿಫ್ತ್ ಐಟಮ್ ಲೈಸ್ ಇಂದ ಟ್ವೆಂಟಿಯತ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನೆನಪಿಡ್ರಿ ನನ್ನ ಬರೆದಿದ್ದೀನಿ ಏನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರೆಕ್ಟ್ ಟ್ವೆಂಟಿ ಎತ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ಒಳಗಡೆ ನಮಗೇನು ಬರ್ತಾ ಇದೆ ಸೆವೆಂಟೀನ್ ಪಾಯಿಂಟ್ ಟು ಫಿಫ್ತ್ ಐಟಮ್ ಬರ್ತಾ ಇದೆ ಕರೆಕ್ಟಾ ಈಗೇನು ಮಾಡಿರಿ ಈ ಟ್ವೆಂಟಿ ಎತ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟ್ವೆಂಟಿ ಎತ್ತಿನ ಕರೆಸ್ಪಾಂಡಿಂಗ್ ವೇರಿಯೇಟ್ ವ್ಯಾಲ್ಯೂ ನೋಡಿರಿ ಫಾರ್ಟಿ ಕರೆಕ್ಟಾ ದಟ್ ವಿಲ್ ಬಿ ದ ಕ್ಯೂ ತ್ರೀ ವ್ಯಾಲ್ಯೂ ಹಿಯರ್ ಸೊ ದೇರ್ ಫೋರ್ ಅವರ್ ಕ್ಯೂ ತ್ರೀ ಇಸ್ ಈಕ್ವಲ್ಸ್ ಟು ಫಾರ್ಟಿ ಸೊ ಇಲ್ಲಿ ನಿಮಗೆ ಈ ಸ್ಟೆಪ್ಪಲ್ಲಿ ಈಸಿಯಾಗುತ್ತೆ ಸ್ಪ್ಲಿಟ್ ಮಾಡುವ ಅವಶ್ಯಕತೆ ಬರೋಲ್ಲ ಸೊ ಆ ಐಟಮ್ಮು ಯಾವ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಇರಬಹುದು ಯಾವ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಲೈ ಇರುತ್ತೆ ಅಂತ ನೋಡಿಕೊಂಡ್ರೆ ಬರಿಬೋದು ಈಸಿಯಾಗಿ ಕ್ಯೂ ಒನ್ ಮತ್ತು ಕ್ಯೂ ತ್ರೀನ ಓಕೆನಾ ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕ್ವಾರ್ಟೈಲ್ಸ್ ಇನ್ ದ ಇಂಡಿವಿಜುವಲ್ ಸೀರೀಸ್ ಆ್ಯಂಡ್ ಡಿಸ್ಕ್ರೀಟ್ ಸೀರೀಸ್ ಓಕೆ ಎಸ್ ಥ್ಯಾಂಕ್ ಯು